ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಬಗ್ಗೆ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಹದಿನೈದನೇ ಕಂತು ಯಾವಾಗ ಬರುತ್ತೆ ಅಂಥೇಳಿ ಈಗ ಕಳೆದ ವಾರ ನಿಮಗೆ ಸರ್ಕಾರ ದಿನಾಂಕಗಳನ್ನು ನಿಗದಿ ಮಾಡುತ್ತೆ ಹೇಳುತ್ತೆ ಬಟ್ ಆದರೆ ಈಗ ಸದ್ಯಕ್ಕೆ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮಿಂದ ಯಾವುದೇ ಸ್ಪಷ್ಟನೆ ಬಂದಿರಲಿಲ್ಲ ಬಟ್ ಇವಾಗ ನಿನ್ನೆ ಮಾಧ್ಯಮದೊಂದಿಗೆ ಮಾತಾಡಿದ್ದಾರೆ ಖಂಡಿತವಾಗ್ಲೂ ದಿನಾಂಕನೇ ನಿಗದಿ ಮಾಡಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗ ಕಳೆದ ವಾರ ಕೂಡ ಇದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ ಹೇಳಿದ್ದೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿರೋದು ಹೌದು ಬಟ್ ಆದರೆ ಅಲ್ಲಿ ಸರ್ವರ್ ಸಮಸ್ಯೆಯಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ ಅದಕ್ಕೆ ನಿಮಗೆ ಪ್ರೂಫ್ ಕೂಡ ನಾನು ಇಟ್ಟಿದ್ದೇನೆ ಈ ಒಂದು ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗಲೂ ಕೂಡ ಪುಷ್ಟು ಡಿ ಬಿ ಟಿ ಅಂತ ತೋರಿಸ್ತಾ ಇದೆ ಹಣ ಬಿಡುಗಡೆ ಹಂತಕ್ಕೆ ಬಂದಿರೋದಂತೂ ಪಕ್ಕಾ ಅಂತ ಓಕೆನಾ ಹಾಗಾಗಿ ಈಗ ಆದರೆ ಯಾಕೆ ಬಿಡುಗಡೆ ಆಗ್ತಿಲ್ಲ ಅದರ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅದೆಲ್ಲ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲೇದಾಗಿ ಮಾಧ್ಯಮದವರು ಕೇಳ್ತಾರೆ ಎರಡು ತಿಂಗಳ ಹಣ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಯಾಕೆ ಮೇಡಮ್ ಅಂತ ಹೇಳಿ ಅವರು ಅದಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ನಾವು ಸರ್ಕಾರಿ ಕೆಲಸ ಮಾಡೋರಿಗೂ ಸಹ ಆ ಆ ತಿಂಗಳು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆದ ಮೇಲೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಸಂಬಳ ಕೊಡೋದು ಅದೇ ರೀತಿ ಬಿಡುಗಡೆ ಮಾಡ್ತಾ ಹೋಗ್ತಾ ಹೋಗೋದು ಪ್ರೊಸೆಸ್ ಬಿಟ್ಟರೆ ಮತ್ತು ಬೇರೆ ರೀತಿ ಮಾಡಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈಗ ಹೌದು ನಮ್ಮ ಕಡೆಯಿಂದ ಒಂದು ತಿಂಗಳ ಹಣ ಬಿಡುಗಡೆ ಮಾಡೋದು ಲೇಟಾಗಿದೆ ಖಂಡಿತವಾಗ್ಲೂ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಅನ್ನೋಕ್ಕಿಂತ ನಾಲ್ಕು ಐದು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ನಾನು ನಿಮಗೆ ಕಳೆದ ವಾರ ಕೂಡ ಹೇಳಿದ್ದೆ ಡಿಸೆಂಬರ್ ಐದನೇ ತಾರೀಕು ಒಳಗಡೆನೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಡಿಸೆಂಬರ್ ಹತ್ತರ ಒಳಗಡೆ ಅಂತೂ ಪಕ್ಕಾ ಬಿಡುಗಡೆ ಆಗುತ್ತೆ ಓಕೆನಾ ಹಾಗಾಗಿ ನಾಲ್ಕೈದು ದಿನಗಳ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಚುನಾವಣೆ ಸಮಯ ಇದ್ದಾಗ ಬೇಗ ಬಿಡುಗಡೆ ಮಾಡ್ತೀರಾ ಆದರೆ ಚುನಾವಣೆ ಸಮಯದಲ್ಲಿ ಮಾತ್ರ ಬೇಗ ಬಿಡುಗಡೆ ಮಾಡ್ತೀರಾ ಬಿ ಜೆ ಆರೋಪ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದಾಗ ಹದಿನಾಲ್ಕು ಕಂತಿದ್ರವರೆಗೂ ಕೂಡ ಬಿಡುಗಡೆ ಮಾಡಿದ್ವಿ ಹದಿನಾಲ್ಕು ತಿಂಗಳು ಹಾಗಾದರೆ ಚುನಾವಣೆ ಇತ್ತ ಅಂಥೇಳಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಇದೆಲ್ಲ ಆದಮೇಲೆ ನಾವು ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿದ್ದಾರೆ ನಾನು ಯಾವುದಾದ್ರು ಒಂದು ಈ ರೀತಿಯಾಗಿ ನೇರ ನೇರ ಅವ್ರು ಏನು ಹೇಳಿದ್ದಾರೆ ಅನ್ನೋ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಸುಮ್ಮ ಸುಮ್ಮನೆ ವೀಡಿಯೋ ಮಾಡಲ್ಲ ನಾನೇನು ಮಾಹಿತಿ ಕೊಟ್ಟಿದ್ದೀನಿ ಅದರ ಬಗ್ಗೆ ಪ್ರೂಫನ್ನು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎಲ್ಲಿದೆ ಅಂದರೆ ನೀವು ನಮ್ಮ ಈ ರೀತಿ ಯೂಟ್ಯೂಬ್ ಓಪನ್ ಮಾಡಿದಾಗ ಎಬೌಟ್ ಸೆಕ್ಷನ್ ಮೋರ್ ಅಂತ ಹೋದಾಗ ಇಲ್ಲಿ ಟೆಲಿಗ್ರಾಮ್ ಇದೆ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಇದಕ್ಕೆ ಜಾಯ್ನ್ ಆಗಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹದಿನೈದನೇ ಗಂತಿನ ಬಗ್ಗೆ ಏನು ಹೇಳಿದ್ದಾರೆ ಮಾಹಿತಿ ನೀವು ಕೂಡ ವೀಕ್ಷಣೆ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ದೆ ಬಹುತೇಕ ಜನರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಲೈಕ್ ಮಾಡೋದು ಮರಿಬೇಡಿ ಇವತ್ತು ಸಂಜೆ ಲೈವಿಗೆ ಬರ್ತೀನಿ ಜಾಯ್ನ್ ಆಗಿ ಎಂಬ ಎಂಬತ್ಮೂರು ಎಂಬತ್ತ್ಮೂರು ಪರ್ಸೆಂಟ್ ಜನ ಲೈವಿಗೆ ಬನ್ನಿ ಅಂತ ಹೇಳಿ ವೋಟ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ಕೆಲವೊಂದು ಮಹಾನ್ ವ್ಯಕ್ತಿಗಳು ನಮಗಿಷ್ಟ ಇಲ್ಲ ಅಂದಿದ್ದೀರಾ ದಯವಿಟ್ಟು ಅಂಥವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಈ ನಮ್ಮ ನಮ್ಮ ಮೇಲೆ ವಿಶ್ವಾಸ ಇದ್ದರೆ ನಂಬಿಕೆ ಇದ್ದವ್ರು ಮಾತ್ರ ನೋಡ್ತಾರೆ ನಂಬಿಕೆ ಇಲ್ಲ ಅಂದರೆ ನಿಮಗೆ ಆಟೋಮೆಟಿಕ್ ನೋಡದೇ ಇರೋ ಆಪ್ಷನ್ನು ಕೂಡ ಕೊಟ್ಟಿದ್ದಾನೆ ನೀವು ಅದನ್ನು ಫಾಲೋ ಮಾಡ್ಬೋದು ಎಲ್ಲ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು